ಅದು ಕಳೆದ ಸೋಮವಾರ ರಾತ್ರಿ ಒಂಬತ್ತು ಗಂಟೆ ಸಮಯ ಬೆಂಗಳೂರಿನ ಹೊಸ್ಕೇರಹಳ್ಳಿ ಸಿಗ್ನಲ್ ಬಳಿ ಸಿನಿಮೆಯ ಶೈಲಿಯಲ್ಲಿ ಕಾರ್ನಲ್ಲಿ ಬಂದ ಅಪರಿಚಿತರು ವ್ಯಕ್ತಿಯೊಬ್ಬನನ್ನ ಕಿಡ್ನ್ಯಾಪ್ ಮಾಡಿ ಎಸ್ಕೇಪ್ ಆಗಿದ್ರು ಏನೋ ವಿಷಯ ತಿಳಿದ ಸಿ ಸಿ ಬಿ ಸಮಯ ಪ್ರಜ್ಞೆಯಿಂದ ಆ ವ್ಯಕ್ತಿಯ ಜೀವ ಉಳ್ಕೊಂಡಿದೆ ಅವಗೆ ಒಂದು ವರದಿ ಬರ್ತಾ ಇದೆ ಬನ್ನಿ ಹಫ್ತಾ ನೀಡೋದಕ್ಕೆ ಕ್ರಿಕೆಟ್ ಬುಕ್ಕಿಯ ಕಿಡ್ನ್ಯಾಪ್ ರೌಡಿ ಶೀಟರ್ ಸಾಗರ್ ಅಂಡ್ ಟೀಮ್ ಹೆಡೆಮುರಿ ಕಟ್ಟಿಸಿದ ಸಿಸಿಬಿ ಹೀಗೆ ಪೊಲೀಸ್ ಠಾಣೆಯಿಂದ ಹೊರ ಬರ್ತಾರೋ ಇವರೇ ನೋಡಿ ರೌಡಿ ಶೀಟರ್ ಇಟ್ಟಮಡು ಸಾಗರ್ ಅಂಡ್ ಟೀಮ್ ಬೆಂಗಳೂರಿನ ದಕ್ಷಿಣ ವಿಭಾಗದ ಹಲವು ಏರಿಯಾಗಳಲ್ಲಿ ಗುಂಪು ಕಟ್ಕೊಂಡು ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ರು ರಿಯಲ್ ಎಸ್ಟೇಟ್ ಉದ್ಯಮಿಗಳು ಹೀಗೆ ವ್ಯಾಪಾರಿಗಳಿಗೆ ಧಮಕಿ ಹಾಕೋದು ಹಣ ವಸೂಲಿ ಮಾಡೋದು ಇವರ ಕೆಲಸ ಇದೇ ವೇಳೆ ಕ್ರಿಕೆಟ್ ಬುಕ್ಕಿ ಆಗಿದ್ದಂತಹ ಸಂತೋಷ್ ಅನ್ನೋ ಯುವಕ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡಿದ್ದಾನೆ ಅನ್ನೋ ವಿಚಾರ ತಿಳಿದಂತಹ ಆರೋಪಿಗಳು ತಿಂಗಳಿಗೆ ಎರಡ್ ಲಕ್ಷ ಹಣ ನೀಡಬೇಕು ಅಂತ ಬೆದರಿಕೆ ಹಾಕಿದ್ರು ಆದ್ರೆ ಸಂತೋಷ್ ಮಾತ್ರ ಹಣ ನೀಡೋದಕ್ಕೆ ಹಿಂದೇಟ್ ಹಾಕಿದ್ದ ಇದರಿಂದ ಕೋಪಗೊಂಡ ರೌಡಿ ಶೀಟರ್ ಸಾಗರ್ ಅಂಡ್ ಟೀಮ್ ಕಳೆದ ಸೋಮವಾರ ಸಂತೋಷ್ ನನ್ನ ಕಿಡ್ ಮಾಡಿದ್ರು ಇನ್ನು ಕಿಡ್ನಾಪ್ ಮಾಡಿದ ವಿಚಾರ ಅದ್ ಹೇಗೋ ಸಿಸಿಬಿ ಪೊಲೀಸರ ಕಿವಿಗ್ ಬಿದ್ದದೆ ಕಿಡ್ನಾಪ್ ಮಾಡಿ ಕನಕ್ಪುರದ ಕಡೆಗೆ ಹೋದ ವಿಚಾರ ತಿಳಿದಂತಹ ಪೊಲೀಸರು ತಕ್ಷಣ ಅಲರ್ಟ್ ಆಗಿ ಆರೋಪಿಗಳ ಬೆನ್ನು ಬಿದ್ದಿದ್ರು ಕನಕ್ಪುರ ನಿರ್ಜನ ಪ್ರದೇಶವೊಂದರ ಬಳಿ ಸಂತೋಷ್ ಹಿಗ್ಗಾ ಮುಗ್ಗ ತಳಸೋದಿಕ್ಕೆ ಶುರು ಮಾಡಿದ ವೇಳೆ ಸಿನಿಮೆಯ ಶೈಲಿಯಲ್ಲಿ ಎಂಟ್ರಿ ಹಾಕಿದ್ರು ಪರಿಣಾಮ ಸುಮಾರು ಹದಿನೈದಕ್ಕೂ ಹೆಚ್ಚು ಜನರಿದ್ದ ಗ್ಯಾಂಗ್ ಸಂತೋಷ್ ಅಲ್ಲೇ ಬಿಟ್ಟು ಓಡೋಕೆ ಈ ವೇಳೆ ಬೆನ್ನತ್ತಿದಂತಹ ಪೊಲೀಸರು ರೌಡಿ ಶೀಟ್ ಸಾಗ ಸೇರಿ ಐದು ಜನರನ್ನ ಬಂಧಿಸುತ್ತಾರೆ ಯುವಕನೂ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಮಾಡಿ ಕಾರ್ಯವೃತ್ತರಾಗಿ ಸದ್ಯ ಆರೋಪಿಗಳನ್ನ ಗಿರಿನಗರ ಪೊಲೀಸರಿಗೆ ಒಪ್ಪಿಸಿದ್ದು ಎಸ್ಕೇಪ್ ಆಗಿರುವ ಆರೋಪಿಗಳಿಗಾಗಿ ಹುಡುಕಾಟವನ್ನ ನಡೆಸಿದ್ದಾರೆ ಆದರೆ ಈ ಭಾಗದಲ್ಲಿ ಇಂತಹ ಗ್ಯಾಂಗ್ ಉಪಟಳ ಜಾಸ್ತಿಯಾಗಿದ್ದು ಪೊಲೀಸರು ಆ ನಿಟ್ಟಿನಲ್ಲಿ ತನಿಖೆ ನಡೆಸುತ್ತಿದ್ದಾರೆ ಉಮೇಶ್ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ